ನಮಸ್ಕಾರ ವೀಕ್ಷಕರೇ, ಅನಘವಾಣಿಗೆ ಸ್ವಾಗತ. ನಾನು ರಾಜೇಶ್ವರಿ ಬಿಳಾಲ್. ಕೊಟ್ಟೂರೇಶ್ವರ ಲಿಂಗಾಯತ ಸಮುದಾಯಕ್ಕೆ ಸೇರಿದವರ ಪವಿತ್ರ ದೇವಾಲಯ. ಈ ದೇವಾಲಯಕ್ಕೆ ಸೇರಿದ ಗಚ್ಚಿ ಮಠದಲ್ಲಿ ಒಂದು ಖಡ್ಗ ಹಾಗೂ ಮಂಚವನ್ನು ಇಂದಿಗೂ ಕಾಣಬಹುದು. ಇದು ಯಾರು ಕೊಟ್ಟಿದ್ದು, ಕೊಟ್ಟೂರೇಶ್ವರನ ಪವಾಡವಾದ್ರೂ ಏನು ಅಂತ ಹೇಳ್ತೀವಿ ಈ ವಿಡಿಯೋ ನೋಡಿ. ವೀರಶೈವ ಧರ್ಮದ ಆಚರಣೆಯನ್ನು ಬಸವಣ್ಣನವರು 12ನೆಯ ಶತಮಾನದಲ್ಲಿ ಆಚರಣೆಗೆ ತಂದಿದ್ರು. ತದನಂತರ ಈ ಶರಣ ಪರಂಪರೆಯನ್ನು ಉಳಿಸಿ ಬೆಳೆಸಿರುವವರಲ್ಲಿ ಪ್ರಮುಖರಾದವರು ಗುರು ಕೊಟ್ಟೂರೇಶ್ವರ ಸ್ವಾಮಿಗಳು. ಇವರು ನೆಲೆಸಿದ ಸ್ಥಳವೇ ಇಂದು ಕೊಟ್ಟೂರು ಎಂಬ ಹೆಸರಿನಿಂದ ಪ್ರಸಿದ್ಧಿ ಪಡೆದಿದೆ. ಕೊಟ್ಟೂರು ಬಳ್ಳಾರಿ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನಲ್ಲಿದೆ. ಲಿಂಗಾಯತ ಸಮುದಾಯದವರು ನಡೆದುಕೊಳ್ಳುವ ಈ ಕ್ಷೇತ್ರವು ವಾರ್ಷಿಕವಾಗಿ ಜರುಗುವ ರಥೋತ್ಸವಕ್ಕೆ ಸಾಕಷ್ಟು ಹೆಸರುವಾಸಿಯಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಲಕ್ಷಾನುಗಟ್ಟಲೆ ಸಂಖ್ಯೆಯಲ್ಲಿ ಭಕ್ತರು ಕೊಟ್ಟೂರಿಗೆ ಭೇಟಿ ನೀಡುತ್ತಾರೆ. ದಂತಕಥೆಯ ಪ್ರಕಾರ ಗುರು ಕೊಟ್ಟೂರೇಶ್ವರರು ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೆ ಯಾತ್ರೆ ಮಾಡಿ ಕೊಟ್ಟೂರಿನಲ್ಲಿ ನೆಲೆಸಿದ್ರು ಎನ್ನಲಾಗುತ್ತಿದೆ. ಒಮ್ಮೆ ದೆಹಲಿಯಲ್ಲಿ ಅಕ್ಬರನ ಆಡಳಿತವಿದ್ದಾಗ ಗುರುಗಳು ಅಕ್ಬರನ ರಜಪೂತ ಪತ್ನಿಯ ಕೋಣೆಯಲ್ಲಿ ಪ್ರತ್ಯಕ್ಷರಾಗಿ ಈಕೆಗೆ ಸಂತನ ರೂಪದಲ್ಲಿ ದರ್ಶನ ನೀಡುತ್ತಾರೆ. ತನ್ನ ಪತ್ನಿಯ ಕೋಣೆಯಲ್ಲಿ ಒಬ್ಬ ವ್ಯಕ್ತಿಯ ಪ್ರವೇಶವಾದದ್ದನ್ನು ಭಟರಿಂದ ತಿಳಿದ ಅಕ್ಬರ ಸಿಟ್ಟಿನಿಂದ ಬಂದು ನೋಡಿದಾಗ ಒಬ್ಬ ಮಧ್ಯವಯಸ್ಕ ಗುರುಗಳು ಆತನಿಗೆ ಕಾಣುತ್ತಾರೆ. ಕೋಪ ತಡೆಯಲಾಗದೆ ಅಕ್ಬರ್ ತನ್ನ ಖಡ್ಗವನ್ನು ತೆಗೆದು ಗುರುಗಳ ಮೇಲೆ ಬೀಸಿದಾಗ ಅದು ಹಾರವಾಗಿ ಗುರುಗಳನ್ನು ಶೃಂಗರಿಸಿತು. ಇದರಿಂದ ಅಕ್ಬರನಿಗೆ ಆ ಮಹಾನ್ ಚೇತನದ ಅರಿವುಂಟಾಗುತ್ತೆ. ತನ್ನ ಆಭಾರವನ್ನು ಪ್ರಕಟಿಸುತ್ತಾ ಅವರಿಗೆ ಒಂದು ಮಂಚ ಹಾಗೂ ಖಡ್ಗವನ್ನು ಕಾಣಿಕೆಯಾಗಿ ನೀಡುತ್ತಾರೆ. ಈ ಮಂಚವನ್ನು ಕೊಟ್ಟೂರಿನ ಗಚ್ಚಿನ ಮಠದಲ್ಲಿ ಇಂದಿಗೂ ನೀವು ಕಾಣಬಹುದು. ಇಲ್ಲಿ 4 ಮಠಗಳಿವೆ. ಅವುಗಳು ಯಾವುವು ಅಂತ ನೋಡೋದಾದ್ರೆ, ಮೂರುಕಾಲು ಮಠ, ಇಲ್ಲಿ ಮುಖ್ಯವಾಗಿ ನಂದಿ ಇತ್ತು. ಈ ಜಾಗ ನಂದಿ ಭೂಲೋಕಕ್ಕೆ ಪ್ರಥಮ ಬಾರಿಗೆ ಇಳಿದು ಬಂದ ಸ್ಥಳವೆಂದು ಪ್ರತೀತಿ. ತೊಟ್ಟಿಲ ಮಠ, ಇಲ್ಲಿ ದೇವರು ಮಗುವಿನ ರೂಪದಲ್ಲಿ ಭಕ್ತರನ್ನು ಹರಸುತ್ತಾನೆ. ದರ್ಬಾರ್ ಮಠ, ಇಲ್ಲಿ ರಾಜನು ಭಕ್ತರ ಕುಂದುಕೊರತೆಯನ್ನು ಸರಿಪಡಿಸುತ್ತಿದ್ದ ಸಭೆಯ ಗುಡಿಯೆಂದು ತಿಳಿದು ಬರುತ್ತೆ. ಗಚ್ಚಿನ ಮಠ, ಇದು ಧ್ಯಾನ ಮಂದಿರವಾಗಿದ್ದು ಇಲ್ಲಿ ಕೊಟ್ಟೂರೇಶ್ವರನು ಶಿವನಿಗಾಗಿ ಧ್ಯಾನಶಕ್ತನಾದನೆಂದು ತಿಳಿದು ಬರುತ್ತೆ. ಕೊಟ್ಟೂರೇಶ್ವರನಿಗೆ ಮೊದಲಿದ್ದ ಹೆಸರು ಶಿಕಾಪುರ. ಶ್ರೀ ಗುರು ಕೊಟ್ಟೂರೇಶ್ವರರು ಆಗಮಿಸಿದ ನಂತರ ಪವಾಡಗಳನ್ನ ಮಾಡುತ್ತಾ ಇಲ್ಲದವರಿಗೆ ಪವಾಡ ಮಾಡುತ್ತಾ ಕೊಡುತ್ತಾ ಇದ್ರು. ಕೊಡುವ ಊರು ಕೊಟ್ಟೂರು ಎಂದಾಯ್ತು ಎನ್ನಲಾಗಿದೆ. ಈ ಸ್ವಾಮಿ ರಥೋತ್ಸವಕ್ಕೆ ಭಕ್ತರು ತಮ್ಮ ತಮ್ಮ ಊರುಗಳಿಂದ ಕಾಲ್ನಡಿಗೆಯಲ್ಲಿ ನಡೆದುಕೊಂಡು ಬರುವುದು ರೂಢಿ. ಕೊಟ್ಟೂರೇಶ್ವರ ಸ್ವಾಮಿ ನೆಲೆ ನಿಲ್ಲುವ ಮುಂಚೆ ಈ ಕ್ಷೇತ್ರದಲ್ಲಿ ಶ್ರೀ ವೀರಭದ್ರೇಶ್ವರ ಸ್ವಾಮಿ ನೆಲೆಯ ಕ್ಷೇತ್ರವಾಗಿತ್ತು ಎನ್ನಲಾಗಿದೆ. ಗುರು ಕೊಟ್ಟೂರೇಶ್ವರ ಜಾತ್ರೆಯು ವಿಶೇಷ ದಿನವಾಗಿದೆ. ಈ ಜಾತ್ರೆಗೆ ಜನಸಾಗರವೇ ಹರಿದು ಬರುತ್ತೆ. ಆ ಸಂದರ್ಭದಲ್ಲಿ ಆಕಳು ಎಮ್ಮೆಗಳು ಜನ್ಮ ನೀಡಿದ್ರೆ ಆ ಹಾಲನ್ನು ದೇವರಿಗೆ ನೈವೇದ್ಯ ರೂಪದಲ್ಲಿ ಬುಡಕಟ್ಟು ಜನಾಂಗದವರು ಹಂಚಬೇಕು. ಬುಡಕಟ್ಟು ಜನಾಂಗದವರ ಮನೆಯಿಂದಲೇ ಹಾಲು ಬರಬೇಕು. ಬುಡಕಟ್ಟು ಜನಾಂಗದವರು ರಥ ಎಳೆದ್ರೆ ಮಾತ್ರ ರಥವು ಮುಂದೆ ಚಲಿಸುತ್ತೆ, ಇಲ್ಲದಿದ್ದಲ್ಲಿ ರಥ ಚಲಿಸುವುದೇ ಇಲ್ಲ. ಕೊಟ್ಟೂರು ಬಸವೇಶ್ವರ ಪುರಾಣ ಎಂಬ ಗ್ರಂಥದಲ್ಲಿ ಕೊಟ್ಟೂರೇಶ್ವರನ ಮಹಿಮೆ ಮತ್ತು ಪವಾಡಗಳು ನಿಯುಕ್ತವಾಗಿವೆ. ಇಲ್ಲಿ ಶರಣನ ಗದ್ದಿಗೆಯ ಮೇಲೆ ಭವ್ಯವಾದ ದೇವಾಲಯ ನಿರ್ಮಿತವಾಗಿದೆ. ಇದು ಜಾಗೃತ ಸ್ಥಾನವೆಂದು ಭಾವಿಸಲ್ಪಟ್ಟಿದೆ. ಕೊಟ್ಟೂರೇಶ್ವರನ ಸರದಿಯಲ್ಲಿ ಯಾರು ಎತ್ತರವಾದ ಸ್ಥಳದಲ್ಲಿ ಮಲಗಬಾರದೆಂಬ ನಂಬಿಕೆ ಇದೆ. ಹೀಗಾಗಿ ನಿಷ್ಠಾವಂತ ಭಕ್ತರು ಯಾರೂ ಈ ಊರಿನಲ್ಲಿ ಮಂಚಗಳ ಮೇಲೆ ಮಲಗುವುದಿಲ್ಲ. ಹೀಗೆ ಕೊಟ್ಟೂರಿನ ಹಲವು ರಹಸ್ಯಗಳು ನಮ್ಮನ್ನು ಆಶ್ಚರ್ಯಚಕಿತರನ್ನಾಗಿಸುತ್ತವೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.